ಎಕ್ಸ್ಟ್ರಾ ಜಮೀನಲ್ಲಿ ತಂದು ಕೊಡ್ತಾರೆ ಮರಗಳು, ಅಲ್ಲಿಂದ ತಂದು ನಾವು ತಗೊಂಡು ಮಾಡಿ ಆ ಚೆನ್ನಾಗಿ ಒಣಗಿಸಿ ಅದನ್ನ ಕಟ್ ಮಾಡಿ ಈ ತರ ಬೊಂಬೆಗಳು ಮಾಡ್ತೀವಿ. ಹಸಿ ಮರ ತಂದು ಎಷ್ಟು ದಿನ ಒಣಗಿಸ್ತೀರಾ? ಬೇಕಿದ್ವು 3 ತಿಂಗಳು ಬೇಕಿದ್ವು. 3 ತಿಂಗಳು ತಂದು ಅದನ್ನ ಸೈಜ್ ಸೈಜ್ ಕಟ್ ಮಾಡಿ ಅದನ್ನ ಚೆನ್ನಾಗಿ ಒಣಗಿಸಿ ಆಮೇಲೆ ಯಾವ್ದು ಬೇಕು ಅದ ಆರ್ಡರ್ ಮಾಡಿ ಮಾಡ್ತೀವಿ. ಎಲ್ಲೆಲ್ಲಿಗೆಲ್ಲ ಸಪ್ಲೈ ಮಾಡ್ತೀರಾ ನೀವು? ನಾವು ಮುಂಬೈಗೆ ಮಾಡ್ತಾ ಇದ್ವಿ, ಇವೆಲ್ಲ ಮುಂಬೈ, ಡೆಲ್ಲಿ, ಚೆನ್ನೈ, ತಮಿಳ್ನಾಡು ಕಡೆ ಎಲ್ಲ ಹೋಗ್ತೀವಿ. ಈಗ ಸ್ವಲ್ಪ ಕೊರೋನಾ ಬಂದಿಲ್ಲ, ಬಿಸ್ನೆಸ್ ಕಮ್ಮಿ ಅಂದ್ರೆ ಏನಾಗಿದೆ, ಚೈನ್ ಐಟಮ್ ಬಂದ್ಬಿಟ್ಟಿದೆ. ಚೈನ್ ಐಟಮ್ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಅವೆಲ್ಲ ಕ್ವಾಲಿಟಿ ಅಂದ್ರೆ ಅದೆಲ್ಲ ಅಷ್ಟು ಚೆನ್ನಾಗಿಲ್ಲ. ನಾವು ಜನಪನ ಎಲ್ಲ ಹ್ಯಾಂಡ್ ಮೇಡಿದ್ದು, ಕೈಯಲ್ಲಿ ಮಾಡೋದು. ಇದೆ ಮಕ್ಕಳು ಬಾಯಲ್ಲಿ ಇಟ್ಕೊಂಡ್ರು ಏನಾಗಲ್ಲ, ಇವೆಲ್ಲ ಕಲರ್ ಬಂದು ಇವೆಲ್ಲ ಬಂದು ನಾವು ಹಾಕಿರೋ ಕಲರ್ ಎಲ್ಲ ನ್ಯಾಚುರಲ್ ಕಲರ್, ವೆಜಿಟೇಬಲ್ ಕಲರ್ ಅಂತ ಮಕ್ಕಳು ಬಾಯಲ್ಲಿ ಹಾಕೊಂಡು ಏನೂ ಸಮಸ್ಯೆ ಆಗಲ್ಲ. ಈ ಚೈನ್ ಐಟಮ್ಗಳೆಲ್ಲ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಅವೆಲ್ಲ ತುಂಬಾ ತೊಂದರೆ ಮಕ್ಕಳಿಗೆ, ಅವೆಲ್ಲ ಚೆನ್ನಾಗಿರಲ್ಲ, ಅವೆಲ್ಲ ಮುಡ್ದೋಗ್ಬಿಡುತ್ತೆ, ಕಲರ್ ಚೆನ್ನಾಗಿರಲ್ಲ, ಅವರ ಕಲರ್ ಪಾಲಿಸ್ ಎಲ್ಲ ಹಾಕಿರ್ತಾರೆ, ಡೇಂಜರ್. ನಮ್ದು ಚೆನ್ನಪಟ್ಟಣ ಮಾಡೋದಲ್ಲ, ನಾವು ಮಾಡೋದಲ್ಲ, ಇಲ್ಲ ನ್ಯಾಚುರಲ್ ವೆಜಿಟೇಬಲ್ ಆರ್ಗಾನಿಕ್ ಕಲರ್ ಅಂತ, ಏನು ತೊಂದರೆ ಆಗಲ್ಲ. ತುಂಬಾ ಬೇಡಿಕೆ ಇದೆ ಎಲ್ಲ ಕಡೆ, ಚೆನ್ನಾಗೆ ನಡೀತಿದೆ. ನಿಮ್ದು ಈ ಕಡೆ ಚೆನ್ನಪಟ್ಟಣ ಸರೌಂಡಿಂಗ್ ಎಲ್ಲ ಬೇರೆ ಯಾವ್ದಾದ್ರು ಅಂಗಡಿ ಐತಾ ಅಥವಾ ಅಂಗಡಿ ಅಂತಾರಲ್ಲ, ಇದು ನಾವು ಮಾಡ್ತೀವಿ. ಈಗ ಅಕ್ಕಪಕ್ಕ ಹೋಲ್ಸೇಲ್ ಅಂಗಡಿ ನಮ್ಮ ತಗೊಂಡು ಮಡಿಕೊಂಡು ರೋಡ್ ಸೈಡ್ ಅವ್ರಿ ಹೊರಗಡೆ ಎಲ್ಲ ಮಾರ್ಕೊತಾರೆ ಅವ್ರ ಹತ್ರ. ನೀವು ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಇದನ್ನ? ಇದು ಮಾಡಿ ಸರ್ ಅವರು ನಮ್ಮ ಓನರ್ 30 ವರ್ಷದ ಮಾಡಿದ್ರು, ತಂದೆ ಕಾಲದಿಂದ ಮಾಡಿ ಅವ್ರು ಅವ್ರಿಗೆ ಬಿಟ್ಟವನು ಓನರ್ ಮಾಡ್ತಾರೆ, ತಂದೆ ಕಾಲದಿಂದ ಮಾಡ್ತಾರೆ. ನಿಮ್ಮ ಓನರ್ ಬಗ್ಗೆ ಒಂದು ಸ್ವಲ್ಪ? ಓನರ್ ಅಂದ್ರೆ ಅವ್ರ ತಂದೆ ಮಾಡ್ತಾ ಇದ್ರು, ಅದನ್ನ ಅವರೇ ಕಂಟಿನ್ಯೂ ಮಾಡ್ಕೊಂಡು ಜನಗಳಿಗೆ 4 ಜನ 15 ಜನ ಮಾಡ್ತಾರೆ, ಇನ್ನೊಂದು ಕಡೆ 15 ಜನ ಮಾಡ್ತಾರೆ. ಸಂತೋಷ.